ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ. ಮ್ಯಾಜಿಕಲ್ ಹೇರ್ ಡ್ರೈಯರ್. ಒಂದಿನ ಚಂದ್ರಕಾಂತ ಬ್ಯೂಟಿ ಟಿಪ್ಸ್ ವಿಡಿಯೋ ನೋಡ್ತಾ ಇರ್ತಾಳೆ. ಅವೆಲ್ಲ ನೋಡ್ತಾ ಒಂದ್ ಪೇಪರ್ ಪೆನ್ ತಗೊಂಡು ಅದ್ರಲ್ಲಿ ಬರೋದೆಲ್ಲ ಬರ್ಕೋತಾ ಇರ್ತಾಳೆ. ಅದನ್ನ ನೋಡಿದ ಸೂರ್ಯಕಾಂತ ಹೀಗಂತಾಳೆ, ಏನೇ ಏನ್ ನೋಡ್ತಿದ್ಯಾ? ಬ್ಯೂಟಿ ಟಿಪ್ಸ್ ವಿಡಿಯೋ ನೋಡ್ತಿದ್ದೀನಿ ಅತ್ತೆ. ಅವೆಲ್ಲ ನೋಡ್ಕೊಂಡು ಮನೆಯಲ್ಲೇ ಪಾರ್ಲರ್ ಓಪನ್ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೀನಿ. ಅದೆಲ್ಲ ಕೇಳಿದ ಸೂರ್ಯಕಾಂತ ಶಾಕ್ ಆಗಿ, ಏನು ಯೂಟ್ಯೂಬ್ ಅಲ್ಲಿ ನೋಡಿ ಕಲ್ತ್ಕೊಳ್ಳದ, ಹುಚ್ಚೇನಾದ್ರೂ ಹಿಡ್ದಿದ್ಯಾ? ನಿಮಗ್ ಗೊತ್ತಿಲ್ಲ ಅತ್ತೆ, ಯೂಟ್ಯೂಬ್ ಅಲ್ಲಿ ಏನ್ ಬೇಕಾದ್ರೂ ಸಿಗತ್ತೆ. ಇದನ್ ನೋಡಿ, ಇಲ್ ನೋಡಿ, ಈ ಕ್ರೀಮ್ ಹಾಕೊಂಡಿದ ತಕ್ಷಣ 5 ನಿಮಿಷದಲ್ಲಿ ಬೆಳ್ಳಕ್ಕಾಗ್ಬಿಡ್ತಾರಂತೆ. ಈ ಎಣ್ಣೆ ನೋಡಿ, ಎಣ್ಣೆ ಹಚ್ಚಿದ ತಕ್ಷಣ ಆವಾಗ್ಲೇ ಕೂದಲು ಬಂದ್ಬಿಡುತ್ತಂತೆ. ನೋಡಿದ್ರ, ನಿಮಗೂ ಶಾಕಿಂಗ್ ಆಗಿದೆ. ಅದನ್ ಕೇಳಿ ಚಂದ್ರಕಾಂತ ತಲೆ ಮೇಲೆ ಕೈ ಇಟ್ಕೊಂಡು, ಅದನ್ ಕೇಳಿದ್ರೆ ಇರೋದು ಹೋಗ್ಬಿಡುತ್ತೆ ನಿನ್ ತಲೆ. ನಾನ್ ಬ್ಯೂಟಿ ಪಾರ್ಲರ್ ಇಡೋದ್ ನಿಮ್ಗೆ ಇಷ್ಟ ಅಲ್ಲ, ಅದಕ್ಕೆ ನೀವ್ ಹಿಂಗೆ ಹೇಳ್ತಿದ್ದೀರಾ? ಹಂಗಂತ ಸಪ್ಪಗ್ ಮೂತಿ ಇಟ್ಕೊಂಡು ಕುತ್ಕೋತಾಳೆ. ಅದನ್ ನೋಡಿದ ಸೂರ್ಯಕಾಂತ, ಅಯ್ಯೋ ನನ್ನ ಬಿತ್ರಿ ಸೊಸೆ, ಇದೇನೆ ನಿನ್ ಕತೆ? ಸರಿ ಆಯ್ತು ಬಿಡು, ನೀನ್ ಏನ್ ಮಾಡ್ಬೇಕು ಅನ್ಕೊಂಡಿದ್ಯೋ ಮಾಡ್ಕೋ. ಮತ್ತೆ ಏನಾದ್ರೂ ಕಿತಾಪತಿ ಮಾಡಿ ನನ್ನ ಹತ್ರ ಬಂದ್ರೆ ಆವಾಗ ಹೇಳ್ತೀನಿ ನಿನ್ ಕತೆ ಅಂಗತ್ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಆಮೇಲೆ ಬ್ಯೂಟಿ ಟಿಪ್ಸ್ ಎಲ್ಲಾ ಬರ್ಕೋತಾಳೆ. ಚಂದ್ರಕಾಂತ ಮನ್ಸಲ್ಲಿ, ಅಮ್ಮ ಎಲ್ಲಾ ಬರ್ಕೊಂಡ್ಬಿಟ್ಟೆ, ಆದ್ರೂ ಅತ್ತೆ ಹೇಳಿದ್ ಕೇಳಿದ್ರೆ ಅದು ನಿಜ ಅನ್ಸ್ತಿದೆ ನನ್ಗೆ. ಹೀಗೆ ಯೂಟ್ಯೂಬ್ ಅವರು ನಿಜಾನೇ ಹೇಳ್ತಾರ? ಏನ್ ಮಾಡ್ಬೇಕಂದ್ರೆ, ಒಂದ್ಸಲ ಯಾರ ಮೇಲೆ ಆದ್ರೂ ಟೆಸ್ಟ್ ಮಾಡ್ಬೇಕು. ಇವಾಗ ಇದನ್ನ ಯಾರ ಮೇಲೆ ಟೆಸ್ಟ್ ಮಾಡೋದು? ಹಂಗಂತ ಅನ್ಕೊಂಡಿರುವ ಸಮಯಕ್ಕೆ ಸಕ್ಕರೆ ಸುಜಾತ ಅಲ್ಲಿಗ್ ಬರ್ತಾಳೆ. ಚಂದು, ಕಪ್ ಸಕ್ಕರೆ ಇದ್ರೆ ಕೊಡ್ತೀಯೇನೆ? ಅಬ್ಬ, ಟೈಮಗ್ ಸರಿಯಾಗಿ ಸಿಕ್ಕಿದ್ಲು ಬಕರ, ಹಂಗಂತ ಮನ್ಸಲ್ಲ ಅನ್ಕೊಂಡವಳು. ಬಾರೇ ಸುಜಿ ಬಾರೇ, ಸಕ್ಕರೆನ ಕೊಡ್ತೀನಿ. ಏನೇ ನಿನ್ ಕೂದ್ಲು ಇಷ್ಟು ಉದುರೋಗ್ತಿದೆ? ಊಟ ಸರಿಯಾಗಿ ತಿಂತಿಲ್ವಾ? ಏ ಹಂಗೇನಿಲ್ವೇ, ಕಿಲೋ ಗಟ್ಲೆ ತಿಂತಿದ್ದೀನಿ ದಿನ ಸಕ್ಕರೆನ. ಯಾವಾಗ ನೋಡಿದ್ರು ನಿನ್ ಸಕ್ಕರೆನಾನೆ? ಯಾವಾಗಾದ್ರು ನಿನ್ ಕೂದಲ್ ಬಗ್ಗೆ ಯೋಚನೆ ಮಾಡಿದ್ಯಾ? ಸರಿ ಆಯ್ತು, ನಮ್ಮ ಅತ್ತೆ ಹತ್ರ ಒಂದು ಆಯುರ್ವೇದಿಕ್ ಪೇಸ್ಟ್ ಇದೆ, ಅದೇನಾದ್ರೂ ಹಚ್ಕೊಂಡ್ರೆ ಕೂದ್ಲು ಮಸ್ತ್ ಬರುತ್ತೆ ಗೊತ್ತಾ? ಹಂಗಂತ ಹೇಳ್ತಾ ಆ ಮಾತು ಈ ಮಾತು ಹೇಳಿ ಯೂಟ್ಯೂಬ್ ನೋಡಿ ತಯಾರಿ ಮಾಡಿದ ಆಯುರ್ವೇದಿಕ್ ಪೇಸ್ಟ್ನ ಅವಳಿಗೆ ಹಚ್ಚಿ, ಅದನ್ನ ಹಚ್ಚಿದ್ರಿಂದ ಅವಳಿಗೆ ಇರೋ ಜುಟ್ಟು ಸಹ ಉದುರೋಗುತ್ತೆ. ಕನ್ನಡಿಯಲ್ಲಿ ಅವಳ್ನವಳ್ ನೋಡ್ಕೊಂಡಿದ್ ಸುಜಾತ ಗಟ್ಟಿಯಾಗಿ ಅಳ್ತಾಳೆ. ಅಯ್ಯೋ ದೇವ್ರೇ, ಬಂಗಾರದಂತ ಕೂದಲ್ನ ನಾಶ ಮಾಡ್ದಲ್ವೇ, ಸಕ್ಕರೆಗೋಸ್ಕರ ಬಂದಿದ್ ನನ್ನ ಜುಟ್ಟಿಗೆ ಏನೇನೋ ಹಚ್ಚಿ ಹಾಳು ಮಾಡ್ತೀಯ. ನಿನ್ ಮುಖಕ್ ಬೆಂಕಿ ಹಾಕ, ಬೆಕ್ಕಿಗ್ ಸಹ ಭಿಕ್ಷೆ ಹಾಕಲ್ಲ ನೀನು, ಅಂತದ್ರಲ್ಲಿ ನನಗ್ ಪೇಸ್ಟ್ ಹಾಕ್ತೀನಿ ಅಂದಾಗ್ಲೇ ನಾನ್ ಯೋಚನೆ ಮಾಡಿರ್ಬೇಕು. ತಪ್ಪಲ್ಲ ನಂದೆ ಛೀ, ಹಂಗಂತ ಅಳ್ತಿರೋವಾಗ ಒಳಗಡೆ ಇರುವ ಸೂರ್ಯಕಾಂತ ಆಚೆ ಬಂದು, ಯಾಕೆ ಏನಾಯ್ತು, ಯಾಕೆ ಅಷ್ಟ್ ಜ್ವರ ಕಿಚ್ತಿದೀಯ? ಅದಕ್ಕೆ ಸಕ್ಕರೆ ಸುಜಾತ, ಎಲ್ಲ ನೀವೇ ಮಾಡಿದ್ದು, ಎಲ್ಲ ನೀವೇ ಮಾಡಿದ್ದು. ನಾನಾ? ನಾನೇನೇ ಮಾಡಿದೆ? ಎಲ್ಲ ನೀವೇ ಮಾಡಿದ್ದು. ನಾನೇನೋ ಸಕ್ಕರೆಗೋಸ್ಕರ ಬಂದೆ, ಪಾಪ ನಾನು, ನನ್ಗೆ ಜುಟ್ಟು ಸರಿ ಇಲ್ಲ, ಏನು ಸರಿ ಇಲ್ಲ ಅಂತ ಹೇಳಿ ನೀವು ಮಾಡಿದ ಪೇಸ್ಟ್ ನನ್ನ ಕೂದಲಿಗೆ ಹಚ್ಚಿ ಇವಾಗ ನೋಡಿ ಇದ್ದಿದ್ದು ಹೋಯ್ತು, ಮತ್ತೆ ಬೇರೆ ಬರೋದಿಲ್ಲ ಅನ್ಸುತ್ತೆ. ನಿಮ್ ಸೊಸೆ ಫುಲ್ಲು ನಿಮ್ ಪೇಸ್ಟ್ ನನ್ನ ತಲೆಗೆ ಹಚ್ಚಿದ್ಲು, ಆದ್ರೂ ನನಗೆ ಸಕ್ಕರೆ ಮಾತ್ರ ಸಿಕ್ಕಿಲ್ಲ. ಹಂಗಂತ ಅಳ್ತಾ ಹೇಳ್ತಾಳೆ ಸೂರ್ಯಕಾಂತಮ್ಗೆ. ಅವಳನ್ನ ನೋಡಿ ನಗ್ಬೇಕಾ ಅಳ್ಬೇಕಾ ಗೊತ್ತಾಗಿಲ್ಲ. ಅವಳ ಶಕ್ತಿಯಿಂದ ಅಲ್ಲಿ ಏನ್ ನಡೀತು ಅಂತ ಅರ್ಥ ಮಾಡ್ಕೋತಾಳೆ. ಆಮೇಲೆ ಸುಜಾತ ಹತ್ರ ಇರುವ ಒಂದು ಮ್ಯಾಜಿಕಲ್ ಎರಡಾಯ ತಗೊಂಡ್ ಬಂದು ಸುಜಾತಗೆ ಇಲ್ದೇ ಇರೋ ಜುಟ್ಟನ್ನೆಲ್ಲ ಮತ್ತೆ ಬರೆಸ್ತಾಳೆ. ಅದನ್ ನೋಡಿ ಸುಜಾತ ಸಂತೋಷದಿಂದ ಎಗರ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾಳೆ. ಈ ತರದ ಕೆಲ್ಸ ಮಾಡಿ ಅದು ಅಲ್ದೆ ಅವಳ ಹೆಸರೇ ಯೂಸ್ ಮಾಡಿದ್ದಕ್ಕೆ ಸೂರ್ಯಕಾಂತಂ, ಲೇಯ್ ನಾನ್ ನಿಂಗ್ ಮುಂಚೆನೆ ಹೇಳ್ದೆ ಅನ್ವೆ, ಏನ್ ಕೆಲ್ಸ ಮಾಡಿದ್ಯೆ ಹುಚ್ಚುಡ್ಗಿ, ಏನೇ ಮಾಡ್ದೆ ನನ್ನ ಹೆಸರೇನಕ್ಕೆ ಯೂಸ್ ಮಾಡಿದ್ದು ಅಂಗಂತ ಚೆನ್ನಾಗ್ ಬೈತಾಳೆ. ಚಂದ್ರಕಾಂತಂ ಅಳೋ ತರ ಮುಖ ಇಟ್ಕೊಂಡು ಆಚೆ ಬರ್ತಾಳೆ. ಇದನ್ನೆಲ್ಲ ಅವತಾರ್ ಕಿಟಕಿಯಿಂದ ನೋಡ್ತಿರ್ತಾನೆ. ಆಮೇಲೆ ಚಂದ್ರಕಾಂತ ಹತ್ರ ಹೋಗಿ, ಬುಜ್ಜಿಕ್ಕಿ ಬುಜ್ಜಿಕ್ಕಿ ಏನಕ್ಕ ಕಷ್ಟ ಪಡ್ತಿದ್ಯಾ ಹಂಗಂತ ಕೇಳ್ತಾನೆ. ಅದಕ್ಕೆ ಚಂದ್ರಕಾಂತ,
ನನಗೆ ಕಷ್ಟನ, ಇಂಥದ್ದೆಲ್ಲ ನಾನು ಎಷ್ಟು ನೋಡಿಲ್ಲ. ನೀನ್ಯಾಕೋ ಇಲ್ಲೇನ್ ಮಾಡ್ತಿದ್ಯಾ? ಕಿಟಕಿಯಿಂದ ನಾನು ಎಲ್ಲ ನೋಡ್ದೆ ಅಕ್ಕ. ನನಗೆ ಗೊತ್ತಿರೋ ಒಂದು ದೊಡ್ಡ ಡಾನ್ ಇದ್ದಾನೆ, ಈ ಐಡಿಯಾ ನಾವು ಉಪಯೋಗ ಮಾಡೋಣ. ಅವನ್ಗೆ ಹುಟ್ಟದಾಗಿಂದ ಜುಟ್ಟೇ ಇಲ್ಲ. ಈ ಮ್ಯಾಜಿಕಲ್ ಹೇರ್ ಡ್ರೈಯರ್ ಉಪಯೋಗ ಮಾಡಿ ಅವನಿಗೆ ಕೂದಲು ಬರೋ ತರ ಮಾಡಿದ್ರೆ ನಮ್ಗೆ 1,00,000 ಕೊಡ್ತಾನಕ್ಕ. ಹಂಗಂತಾನೆ. ಅದನ್ ಕೇಳಿದ ತಕ್ಷಣ ಚಂದ್ರಕಾಂತ ಫುಲ್ ಖುಷಿ ಆಗ್ತಾಳೆ. ತಕ್ಷಣ ಅವ್ರ ಅತ್ತೆಗೆ ತಿಳಿದೆ ಮ್ಯಾಜಿಕಲ್ ಹೇರ್ ಡ್ರೈಯರ್ನ ಕಳ್ತನ ಮಾಡ್ತಾಳೆ. ಆಮೇಲೆ ಅವರಿಬ್ರು ಸೇರಿ ಆ ದೊಡ್ಡ ಡಾನ್ ಹತ್ರ ಹೋಗ್ತಾರೆ. ಅಲ್ಲಿರೋ ಡಾನ್ಗೆ ಎಲ್ಲಾ ತಿಳಿಸಿ 1,00,000 ಡೀಲ್ ಮಾತಾಡ್ಕೋತಾರೆ. ಬಾಸ್, ನಿಮ್ಗೆ ಜುಟ್ಟೇನಾದ್ರೂ ಬರ್ಸಿದ್ರೆ 1,00,000 ಕೊಡ್ತೀನಿ ಅಂತ ಹೇಳಿದ್ರಲ್ವಾ, ನಮ್ಗೆ 1,00,000 ಕೊಡ್ತೀರಾ, ತರಿಸ್ತೀವಿ. ಒಂದಲ್ಲ 2,00,000 ಕೊಡ್ತೀನಿ, ನನ್ನ ತಲೆಯಲ್ಲಿ ಕೂದ್ಲನ ನೀವು ವಾಪಸ್ ತಂದ್ರೆ ಮಾತ್ರ. ಹಂಗಂತಾನೆ 2,00,000 ಅಂದಿದ ತಕ್ಷಣ ಚಂದ್ರಕಾಂತಮ್ಗೆ ಫುಲ್ ಖುಷಿ ಆಗುತ್ತೆ. ತಕ್ಷಣ ಓಕೆ ಅಂತ ಹೇಳಿ ಅವಳ ಹತ್ರ ಇರುವ ಮ್ಯಾಜಿಕಲ್ ಏರ್ ಡ್ರೈಯರ್ ಉಪಯೋಗ ಮಾಡಿ ಡಾನ್ಗೆ ಕೂದಲು ಬರೋ ತರ ಮಾಡ್ತಾಳೆ. ಅದನ್ ನೋಡಿ ಡಾನ್ ಫುಲ್ ಶಾಕ್ ಆಗ್ತಾನೆ. ಡಾನ್ಗೆ ಕೂದಲ್ ಬಂದಿದ್ರಿಂದ ಅವರು ಮತ್ತೆ ಅವ್ರ ಸಹಾಯಕರು ಫುಲ್ ಖುಷಿ ಆಗ್ತಾರೆ. ಆಗ ಅವತಾರ್, ಬುಜ್ಜಿಕ್ಕಿ ಬುಜ್ಜಿಕ್ಕಿ ಸರ್, ನಿಮ್ಗೆ ಕೂದಲ್ ಬಂತಲ್ವಾ, ನಮ್ ದುಡ್ಡು ನಮ್ ಕೊಡಿ ಹಂಗಂತ ಕೇಳ್ತಾರೆ. ಅದಕ್ಕೆ ಡಾನ್, ಇದ್ರಲ್ಲಿ ನಿಮ್ದೇನಿದೆ, ಎಲ್ಲ ಆ ಮ್ಯಾಜಿಕಲ್ ಹೇರ್ ಡ್ರೈಯರ್ ಮಾಡಿರುವಂತದ್ದು, ಅದನ್ನ ನನ್ ಕೊಟ್ಟು ನೀವು ಇಲ್ಲಿಂದ ಸುಮ್ನೆ ತೆರಳಿ. ಅದನ್ ಕೇಳಿಸ್ಕೊಂಡಿದ ತಕ್ಷಣ ಅವರಿಬ್ರು ಫುಲ್ ಶಾಕ್ ಆಗ್ಬಿಡ್ತಾರೆ. ಚಂದ್ರಕಾಂತ ಡಾನ್ ಹತ್ರ, ಏನ್ರಿ ಜುಟ್ ಬಂದ್ರೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರಲ್ವಾ, ಇವಾಗ ಮಾತ್ ಪಟಾಯಿಸ್ತಿದ್ದೀರಾ? ಮಾತ್ ತಪ್ಪದಿರ್ಲಿಕ್ಕೆ ನಾನೇನು ಸತ್ಯಹರೀಶ್ ಚಂದ್ರನ? ನಾನು ಡಾನ್, ನೆನ್ಪಿರ್ಲಿ. ಹಂಗಂತೇಳಿ ಪಕ್ಕದಲ್ಲಿರೋ ಸಹಾಯಕರ ಹತ್ರ ಹಿಂಗ್ ಹೇಳ್ತಾನೆ, ಅರೆ ಏನ್ ನೋಡ್ತಿದ್ದೀರಾ, ಇವರಿಂದ ಹೇರ್ ಡ್ರೈಯರ್ ಅನ್ನ ಕಸಿದ್ಕೊಂಡು ಕೂಡಾಕಿ ಅವರನ್ನ. ಹಂಗಂತ ಹೇಳ್ತಾರೆ. ಅದರಿಂದ ಚಂದ್ರಕಾಂತಮ್ನ ಕಟ್ಟಾಕೋದಕ್ಕೆ ಡಾನ್ ಸಹಾಯಕರು ಮೇಲೆ ಮೇಲೆ ಬರ್ತಾರೆ. ಆಗ ಅವಳು ಏನ್ ಮಾಡ್ಬೇಕಂತ ತಿಳಿದೆ ಅವ್ರ ಅತ್ತೆನ ಗಂಟ್ಯಾಗ ಕರೀತಾಳೆ. ಅತ್ತಿಯಮ್ಮ! ತಕ್ಷಣ ಸೂರ್ಯಕಾಂತ ಮ್ಯಾಜಿಕಲ್ ಹೇರ್ ಡ್ರೈಯರ್ ಅಲ್ಲಿ ಫೈರ್ ಬರೋ ತರ ಮಾಡ್ತಾಳೆ. ಹಂಗೆ ಆ ಏರ್ ಡ್ರೈಯರ್ ಡಾನ್ ಮೇಲೆ ಬಿದ್ದು ಆ ಸಹಾಯಕರ ಮೇಲೆ ಸಹ ಬಿದ್ದು ಹಂಗೆ ಅವ್ರ ಡೆನ್ ಪೂರ್ತಿ ಸುಟ್ಟೋಗುತ್ತೆ. ಕರೆಕ್ಟ್ ಟೈಮ್ ನೋಡ್ಕೊಂಡು ಚಂದ್ರಕಾಂತ ಮತ್ತೆ ಅವತಾರ್ ಅಲ್ಲಿಂದ ಏರ್ ಡ್ರೈಯರ್ ತಗೊಂಡು ಓಡೋಗ್ತಾರೆ. ಏನಾಯ್ತೋ ಎಲ್ಲಾ ತಿಳ್ಕೊಂಡಿದ್ದ ಸೂರ್ಯಕಾಂತ ಕೋಪದಿಂದ ಅವರಿಬ್ಬರಿಗೆ 100 ಬಸ್ಕಿ ಹೊಡೆಯಕ್ಕೆ ಪನಿಷ್ಮೆಂಟ್ ಕೊಡ್ತಾಳೆ. ನೋಡಿ, ಒಂದ್ ವೇಳೆ ನೀವೇನಾದ್ರೂ ನನ್ನ ಮೋಸ ಮಾಡಿ ಕಡಿಮೆ ಬಸ್ಕಿ ಓಡಿದ್ರೆ ಈ ಮ್ಯಾಜಿಕಲ್ ಏರ್ ಡ್ರೈಯರ್ ನಿಮ್ ಮೇಲೂ ಬೆಂಕಿ ಸ್ಪ್ರೇ ಮಾಡುತ್ತೆ. ಹಂಗಂತೇಳಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಏನು ಮಾಡಕ್ಕಾಗ್ದೆ ಪಾಪ ಇಬ್ರು ಬಸ್ಕಿ ಹೊಡಿತಿರ್ತಾರೆ, ಅಳ್ತಾ ಇದ್ಲು. ಅಮ್ಮ, ಯಾಕಮ್ಮ ನನ್ ಬಿಟ್ಟೋದೆ, ತುಂಬಾ ಕಷ್ಟವಾಗಿದೆ ಅಮ್ಮ. ಅಮ್ಮ ಹಂಗಂತ ಅವ್ರ ಅಮ್ಮನ ನೆನ್ಸ್ಕೊಂಡು ಅಳ್ತಾ ಇದ್ಲು. ಅವಳು ಹಂಗ ಅಳ್ತಿದ್ದಾಗ ಅದೇ ಸಮಯಕ್ಕೆ ಒಳಗಡೆ ಬಂದಿದ್ದ ಸುಶೀಲಾ. ಯಾರೇ ನಿಂಗ್ ಕಷ್ಟ ಕೊಡೋದು ಹಂಗಂತ ಅಂದ್ಲು. ಆ ಮಾತ್ ಕೇಳಿದ ತಕ್ಷಣ ವಾಸವಿ ತುಂಬಾ ಭಯ ಪಟ್ಲು. ಏನೂ ಇಲ್ಲ ಚಿಕ್ಕಮ್ಮ, ಅಮ್ಮನ ಯಾಪಕ್ ಬಂದ್ರು ಅಷ್ಟೇ. ಬರ್ತಾಳೆ ಬರ್ತಾಳೆ, ಯಾಕ್ ಬರಲ್ಲ, ಹೋಗೋಳು. ನಿನ್ನನ್ನು ಕರ್ಕೊಂಡು ಹೋಗಿದ್ರೆ ಇವತ್ ನನ್ಗೆ ಈ ಕಷ್ಟ ಇರ್ತಿರ್ಲಿಲ್ಲ, ಎಲ್ಲ ನನ್ ಕರ್ಮ. ಹಂಗಂತ ಮತ್ತೆ ವಾಸವಿನ ಭಯ ಶುರು ಮಾಡಿದ್ಲು. ವಾಸವಿ ಏನೂ ಮಾತಾಡದೆ ಅಲ್ಲೇ ನಿಂತ್ಕೊಂಡಿದ್ಲು. ಸ್ವಲ್ಪ ಬೈದು, ಸುಶೀಲಾ ವಿಗ್ರಹ ತರ ಹಂಗೆ ನಿಂತಿರ್ತೀಯಾ, ಇಲ್ಲ ಮನೇಲಿ ಕೆಲ್ಸ ಏನಾದ್ರು ಮಾಡೋದಿದ್ಯಾ? ಮಾಡ್ತೀನಿ ಚಿಕ್ಕಮ್ಮ. ತರಕಾರಿ ತಗೊಂಬರಕ್ ಕೇಳ್ದೆ ತಂದ್ಯಾ? ಇಲ್ಲ ಚಿಕ್ಕಮ್ಮ. ತರಕಾರಿ ಇಲ್ದೆ ಏನ್ ಮಾಡ್ತೀಯಾ, ಹೋಗು ತರಕಾರಿ ತಗೊಂಡ್ ಬಾ. ಹಂಗಂತ ಬೈದು ಅಲ್ಲಿಂದ ತರಕಾರಿ ತರಕ್ಕೆ ಅವಳನ್ನ ಕಳಿಸ್ತಾಳೆ. ವಾಸಂತಿ ಕೈಯಲ್ಲಿ ಬ್ಯಾಸ್ಕೆಟ್ ಇಟ್ಕೊಂಡು ಆಚೆ ಹೋಗ್ತಿರುವಾಗ ಲಡ್ಡು ಬಂದು, ಅಮ್ಮ ನಾನು ಹೋಗ್ತೀನಮ್ಮ. ನೀನೇನಕ್ಕೋ ಆಚೆ ಬಿಸ್ಲಿದೆ. ಏನೂ ಆಗಲ್ಲಮ್ಮ, ನಾನು ಹೋಗ್ತೀನಮ್ಮ. ಹಂಗಂತ ಹೇಳಿ ಲಡ್ಡು ವಾಸವಿ ಜೊತೆ ಬರ್ತಾನೆ. ಇಬ್ರು ರೋಡ್ ಮೇಲೆ ನಡೀತಿದ್ರು. ಹಂಗೆ ನಡೀತಾ ಹೋಗ್ತಿರುವಾಗ ರೋಡ್ ಮೇಲೆ ಒಂದು ಐಸ್ ಕ್ರೀಮ್ ಅಂಗಡಿ ಕಾಣಿಸ್ತು. ಅದನ್ನ ನೋಡಿದ ಲಡ್ಡು, ಐಸ್ ಕ್ರೀಮ್ ಹಂಗಂತ ಹೇಳ್ತಾ, ನೋಡಕ್ಕ ನಂಗೆ ಐಸ್ ಕ್ರೀಮ್ ಇಷ್ಟ ಕೊಡ್ತೀಯಾ ಪ್ಲೀಸ್ ಅಕ್ಕ. ಐಸ್ ಕ್ರೀಮ ಬೇಡಪ್ಪ, ಚಿಕ್ಕಮ್ಮ ಬೈತಾರೆ. ಏನನ್ನಲ್ಲ ಅಕ್ಕ, ಇಸ್ಕೊಡು.
ಬೇಡ ಅಂದ ಹೇಳ್ವಾ? ಈಸ್ಕೊಡಲ್ವಾ? ಹಾಗಾದ್ರೆ ಮನೆಗೆ ಹೋದ್ಮೇಲೆ ಅಮ್ಮನ ಹತ್ರ ನಿನ್ ಮೇಲೆ ಇಲ್ದೇ ಇರೋದು ಇರೋದು ಎಲ್ಲ ಹೇಳ್ತೀನಿ. ಬೇಡ ಬೇಡ, ಬಾ ಈಸ್ಕೊಡ್ತೀನಿ. ಹಂಗಂತ ಹೇಳಿ ಅವನ್ನ ಅಲ್ಲಿಂದ ಕರ್ಕೊಂಡೋಗಿ ಐಸ್ ಕ್ರೀಮ್ ಇಸ್ಕೊಡ್ತಾಳೆ. ಆಮೇಲೆ ತರಕಾರಿ ತಗೊಂಡ್ ಮನೆಗ್ ಬರ್ತಾಳೆ. ಅಷ್ಟೊತ್ತಾದ್ರೂ ಲಡ್ಡು ಐಸ್ ಕ್ರೀಮ್ ತಿನ್ನೋದನ್ನ ನಿಲ್ಸಿಲ್ಲ. ಮನೆಗ್ ಬಂದ ಮೇಲೂ ತಿಂತಾನೆ ಇದ್ದ. ಲೋ, ಎಷ್ಟೊತ್ತು ತಿಂತೀಯೋ ಅದನ್ನ? ನಿನ್ಗ್ಯಾಕೆ, ನನ್ನ ಇಷ್ಟ. ಹಂಗಂತ ಹೇಳಿ ಮನೆ ಒಳಗಡೆ ಬರ್ತಾರೆ. ಹಾಲಲ್ಲೇ ಕುತ್ಕೊಂಡಿದ್ ಸುಶೀಲಾ ಮಗನ್ ಕೈಯಲ್ಲಿ ಐಸ್ ಕ್ರೀಮ್ ನೋಡಿ, ಲೋ ಲಡ್ಡು ಐಸ್ ಕ್ರೀಮ್ ತಿನ್ಬೇಡ ಅಂತ ಎಷ್ಟೆಲ್ಲ ಹೇಳ್ಬೇಕು ನಿನ್ಗೆ, ಮತ್ತೆ ಯಾಕೆ ತಿಂತಿದ್ಯಾ? ನಾನ್ ತಗೊಂತಿಲ್ಲ ಅಮ್ಮ, ಅಕ್ಕನೆ ನಂಗ್ ಬೇಡ ಬೇಡ ಅಂದ್ರು ಕೇಳ್ದೆ, ಅವಳ್ ನಾಲ್ಕು ತಗೊಂಡು ನನ್ಗ ಒಂದೇ ಒಂದು ತಗೊಟ್ಲಮ್ಮ ಗೊತ್ತಾ? ಅವಳು ಅಲ್ಲೇ ನಾಲ್ಕು ತಿನ್ಬಿಟ್ಲು. ನಾನು ನಿಂಗ್ ಹೇಳ್ಬಿಡ್ತೀನ ಅಂತ ಕೈಯಲ್ಲಿ ಇಟ್ಕೊಂಡ್ ಹಂಗೆ ಬಂದೆಮ್ಮ. ಬರೋ ದಾರಿಯಲ್ಲಿ ಬಿಸಿಲ್ಗೆ ಕರ್ಗಿ ಕರ್ಗಿ ಕೊನೆಗೆ ಸ್ವಲ್ಪನೇ ಮಿಕ್ಕಿದೆ ಅಮ್ಮ. ಆ ಮಾತ್ ಕೇಳಿ ವಾಸಂತಿ ಶಾಕ್ ಆದ್ಲು. ಅಯ್ಯೋ ನನ್ ಮಗ್ನೆ, ನೀನ್ ಐಸ್ ಕ್ರೀಮ್ ಇಷ್ಟೊತ್ ಮೆತ್ತಗ್ ತಿಂದಿದ್ದು ಚಿಕ್ಕ ಮಾತ್ರ ನನ್ ಸಿಕ್ಕಾಕ್ ಸಕ್ಕ. ಹಂಗಂತ ಮನ್ಸಲ್ ಅನ್ಕೋತಾ ಇದ್ಲು. ಅದನ್ ಕೇಳಿದ್ ಸುಶೀಲಾ, ಏನೇ ನೀನ್ ಹಂದಿ ತರ ಐಸ್ ಕ್ರೀಮ್ ತಿನ್ನಕ್ಕೆ ನನ್ ಮಗನ್ ತಗೊಂಡ್ಯ? ಇಲ್ಲ ಚಿಕ್ಕಮ್ಮ, ಅವನೇ ಐಸ್ ಕ್ರೀಮ್ ಬೇಕಂತ ಹಠ ಮಾಡಿದ್ದು, ಅವನಿಗ್ ಮಾತ್ರ ತಗೊಟ್ಟೆ, ನಾನ್ ತಿಂದಿಲ್ಲ. ಬಾಯಿ ಮುಚ್ಚು, ನನ್ ಮಗನ್ ಸುಳ್ಳು ಹೇಳ್ತಿದ್ದಾನ? ಅವ್ ಚಿಕ್ಕಮ್ಮ, ಅವನ್ ಸುಳ್ಳು ಹೇಳ್ತಿದ್ದಾನೆ. ಮಾರ್ಕೆಟ್ಗೋಗಿ ತರಕಾರಿ ತಗೊಂಡ್ ಬಾರೆ ಅಂತ ಕಾಸು ಕೊಟ್ ಕಳ್ಸಿದ್ರೆ ಐಸ್ ಕ್ರೀಮ್ ತಗೊಂಡು ದುಡ್ಡೆಲ್ಲ ಖರ್ಚ್ ಮಾಡಿದ್ದಲ್ದೆ ನನ್ ಮಗನ್ ಸುಳ್ಳು ಹೇಳ್ತಾನೆ ಅಂತಿದ್ಯಾ? ಇವತ್ ಪೂರ್ತಿ ನಿನ್ಗೆ ಊಟ ಹಾಕೋದಿಲ್ಲ ನಾನು, ಹಂಗೆ ಇರ್ಬೇಕು ನೀನು, ಅದೇ ನಿಂಗ್ ಶಿಕ್ಷೆ, ಒಳಗಡೆ ಹೋಗು. ವಾಸಂತಿ ಅಳ್ತಾ ಅಲ್ಲಿಂದ ಹೋಗ್ತಾ ಇದ್ಲು. ಅವಳಂಗ್ ಹೋಗ್ತಾ ಇರುವಾಗ ಲಡ್ಡು, ಅಮ್ಮ ಇದ್ ಸ್ವಲ್ಪನೇ ಇದೆ ಅಲ್ವಾ, ನಾನ್ ತಿನ್ಬಿಡ್ಲ? ಆಯ್ತು ತಿನ್ಬಿಡು, ಆದ್ರೆ ಇನ್ನೊಂದ್ಸಲ ಐಸ್ ಕ್ರೀಮ್ ತಿನ್ಬಾರ್ದು ಆಯ್ತಾ? ಆಯ್ತಮ್ಮ. ಹಂಗಂತ ಹೇಳಿ ಅಮ್ಮ ಹತ್ರ ಬರ್ತಾನೆ. ಹೀಗೆ ಲಡ್ಡು ಸುಶೀಲಾ ಹತ್ರ ವಾಸಂತಿನ ಸಿಕ್ಕಾಕ್ಸಿ ಹಬ್ಬ ಮಾಡ್ಕೊಂಡ ಹಾಗೆ ದಿನ ಕಳಿತಿತ್ತು. ಇನ್ನೊಂದಿನ ವಾಸಂತಿ ಮನೆ ಮುಂದೆ ಇರೋ ಗಿಡಕ್ಕೆ ನೀರಾಕ್ತಿರುವಾಗ ಆಚೆಯಿಂದ ಬಳೆ ಮಾರೋನು, ಹಾ ಬಳೆ ಅಮ್ಮ ಬಳೆ, ಒಳ್ಳೆ ಒಳ್ಳೆ ಡಿಸೈನ್ ಬಳೆ, ಒಳ್ಳೆ ಬಳೆ. ಹಂಗಂತ ಮಾರ್ತಾ ಮಾರ್ತಾ ವಾಸಂತಿ ಮನೆ ಮುಂದೆ ಬಂದ. ಬಳೆ ನೋಡಿದ ತಕ್ಷಣ ವಾಸವಿ ಅವಳ ಎರಡ್ ಕೈ ನೋಡ್ಕೊಂಡು ಅವಳ ಕೈಯಲ್ಲಿ ಬಳೆ ಇಲ್ಲ ಅಂತ ಗ್ರಹಿಸ್ತಾಳೆ. ಅದ್ರಿಂದ ಬಳೆ ತಗೋಬೇಕು ಅಂತ ಬಳೆ ಮಾರವನ ಹತ್ರ ಬಂದು ನಿಂತ್ಕೋತಾಳೆ. ಅಣ್ಣ ಬಳೆ ಹೆಂಗ್ ಮಾಡ್ತಿದ್ದೀರಾ? ಡಜನ್ 50 ರೂಪಾಯಿ ಅಮ್ಮ. ಡಜನ್ 50? ಅಯ್ಯೋ ನನ್ನ ಹತ್ರ ಅಷ್ಟು ದುಡ್ಡಿಲ್ಲ ಅಲ್ವಾ, ಏನ್ ಮಾಡೋದು? ಹಾ ಚಿಕ್ಕ ಮಾತ್ರ ಕೇಳ್ತೀನಿ. ಹಂಗಂತ ಅನ್ಕೋತಾ ಮನೆ ಒಳಗಡೆ ಬರ್ತಾಳೆ. ಆದ್ರೆ ಅಲ್ಲಿ ಸುಶೀಲಾ ಇಲ್ಲ. ಚಿಕ್ಕಮ್ಮ ಇಲ್ಲ ಅಲ್ವಾ, ಏನ್ ಮಾಡೋದು? ಹಂಗಂತ ಅನ್ಕೋತಿರುವಾಗ ಲಡ್ಡು ಬಂದು ವಾಸಂತಿ ನೋಡಿ, ಏನಕ್ಕ ಏನ್ ಬೇಕಾಗಿತ್ತು? ಚಿಕ್ಕಮ್ಮ ಎಲ್ಲೋ ಗೊತ್ತಿಲ್ಲ. ಲೋ ತಮ್ಮ, ನನ್ಗೆ ಬಳೆ ತಗೋಬೇಕಂತ ಅನ್ಸ್ತಿದ್ಯೋ, ಆದ್ರೆ ದುಡ್ಡಿಲ್ಲ. ಚಿಕ್ಕಮ್ಮನ್ ಕೇಳೋಣ ಅನ್ಕೊಂಡ್ರೆ ಚಿಕ್ಕಮ್ಮನೂ ಇಲ್ಲ. ಅಯ್ಯೋ ಅದಕ್ಕೆ ಅಕ್ಕ ನಿನಿಂಗಿದ್ಯಾ, ಅಲ್ಲೊಂದ್ ಕಬಡ್ ಇದೆ ಅಲ್ವಾ, ಅಲ್ಲಿ ಅಮ್ಮ ದುಡ್ಡಿಡ್ತಾಳೆ, ನೀನ್ ಹೋಗ್ ತಗೋ, ಬಂದ್ಮೇಲೆ ತಗೊಂಡೆ ಅಂತ ಹೇಳ್ಬಿಡು, ಅಮ್ಮ ಏನು ಅನ್ನಲ್ಲ. ಆ ಮಾತ್ ಕೇಳಿದ ತಕ್ಷಣ ವಾಸಂತಿಗ್ ಶಾಕ್ ಆಗಿ, ಅಯ್ಯೋ ಹಂಗ್ ಮಾಡಿದ್ರೆ ಚಿಕ್ಕಮ್ಮ ಚೆನ್ನಾಗ್ ಹೊಡಿತಾರೆ, ಹಂಗೆಲ್ಲ ಹೇಳ್ದೆ ತಗೋಬಾರ್ದು, ಕಳ್ತನ ಮಾಡಿದಾರೆ ಅಂತ ಅನ್ಕೋತಾರೆ. ಏನಾಗಲ್ಲ, ಇರು ನಾನ್ ತಗೊಂಡ್ ಬಂದ್ ಕೊಡ್ತೀನಿ ಅಂತ ಹೇಳಿ ಕಬಡ್ ಹತ್ರ ಹೋಗಿ ದುಡ್ಡು ತಗೊಂಡ್ ಬಂದು ಕೊಡ್ತಾನೆ. ವಾಸವಿ 50 ಸಾಕ್ ಬಿಡು. 50 ಸಾಕಾಗತ್ತಕ್ಕ, 100 ರೂಪಾಯಿ ತಗೋ. ಪರ್ವಾಗಿಲ್ವಾ? ಏನ್ ಪರ್ವಾಗಿಲ್ಲ ಅಂತಿದ್ಯ, ನಾನಿದ್ದೀನಲ್ವಾ. ವಾಸಂತಿ ಆ 100 ರೂಪಾಯಿ ತಗೊಂಡ್ ಹೋಗಿ ಬಳೆ ತಗೋತಾಳೆ. ಮನೆ ಒಳಗಡೆ ಹೋಗಿ ಬಳೆಗಳ್ ನೋಡಿ ತುಂಬಾ ಖುಷಿ ಪಡ್ತಾ ಇರ್ತಾಳೆ. ಎಷ್ಟು ಚೆನ್ನಾಗಿದೆ ಹಂಗಂತ ಅನ್ಕೋತಿರುವಾಗ್ಲೇ ಆಚೆ ಹೋಗಿ ಬಂದಿದ್ ಸುಶೀಲಾ ವಾಸಂತಿ ಕಾಯಲ್ಲಿರೋ ಬಳೆ ನೋಡಿ ಆಶ್ಚರ್ಯವಾಗಿ, ಬಳೆ ಎಲ್ಲಿಂದೆ ತಗೊಂಡೆ ಚಿಕ್ಕಮ್ಮ? ಹೌದಾ, ದುಡ್ಡೆಲ್ಲಿಂದು? ಅದು ತಮ್ಮ ಕಬಡಿಂದ ತಗೊಟ್ಟ. ಅದನ್ ಕೇಳಿದ ಸುಶೀಲಾ ಶಾಕ್ ಆದ್ಲು. ಅಲ್ಲಿ ನಿಂತ್ಕೊಂಡಿದ್ದ ಲಡ್ಡುನ ಕೋಪದಿಂದ ನೋಡ್ತಾಳೆ. ಅದಕ್ಕೆ ಲಡ್ಡು, ನಾನ್ ಕೊಟ್ನ, ನಾನೇವ ಕೊಟ್ಟೆ. ಆ ಮಾತ್ ಕೇಳಿದ ತಕ್ಷಣ ವಾಸಂತಿಗೆ ಭಯ ಆಯ್ತು. ನೀನೇ ಅಲ್ವೇನೋ ಕೊಟ್ಟಿದ್ದು? ನಾನೇವ ಕೊಟ್ಟೆ, ಅಮ್ಮ ಇಲ್ಲ, ಕೇಳೋ ಕೆಲ್ಸನೂ ಇಲ್ಲ ಅಂತ ಹೇಳ್ಬಿಟ್ಟು 100 ರೂಪಾಯಿ ನೀನೇ ಅಲ್ವಾ ತಗೊಂಡಿದ್ದು?
ಮಾತು ಬದಲಾಯಿಸ್ ಹೇಳ್ದ. ಅದರಿಂದ ಸುಶೀಲಾಗೆ ತುಂಬಾ ಕೋಪ ಬಂದು ವಾಸಂತಿನ ಚೆನ್ನಾಗಿ ಹೊಡಿತಾಳೆ. ನಾನು ಇಲ್ದೇ ಇರೋ ಸಮಯ ನೋಡಿ ಕಳ್ತನನ್ನು ಮಾಡ್ತಿದ್ಯಾ? ಇನ್ನು ಎಷ್ಟು ಸಲ ಈ ಥರ ಮಾಡಿದ್ಯಾ ನೀನು? ಇಲ್ಲ ಚಿಕ್ಕಮ್ಮ, ನಾನು ನಿಜ ಹೇಳ್ತಿದ್ದೀನಿ, ನಾನು ದುಡ್ಡು ತೆಗ್ದಿಲ್ಲ, ತಮ್ಮನೇ ಕೊಟ್ಟಿದ್ದು. ಅವಳು ಎಷ್ಟು ಹೇಳಿದ್ರು ಕೇಳದ್ದೆ ವಾಸಂತಿನ ಓಡಿತಾನೇ ಇದ್ಲು. ಪಾಪ ವಾಸಂತಿ ಅಳ್ತಿದ್ಲು. ನಿಜ ಚಿಕ್ಕಮ್ಮ, ನಾನು ತೆಗ್ದಿಲ್ಲ ಚಿಕ್ಕಮ್ಮ.